ಇನ್ನು ಮೂರನೇದು ಕನ್ನಡದ ವಾತಾವರಣ ಹೀರೋಯಿನ್ ಕನ್ನಡದಲ್ಲಿ ನಾನು ಕೇಳದೆ ಬರ್ತಿದ್ದಂಗೆ ಯಾವರಮ್ಮ ನಿಂದು ಅಂತ ಯಾಕಂದ್ರೆ ಈ ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಸಿಕ್ಕಾಪಟ್ಟೆ ಎಲ್ಲೆಲ್ಲಿಂದಲೂ ಕರ್ಕೊಂಡ್ ಬಂದ್ಬಿಡ್ತಾರೆ ರಂಗಾಯಣ ರಘು ಅಂತ ಅದಕ್ಕೆ ಬಹಳ ಇಷ್ಟಪಡ್ತಾನೆ ಮನೆಯಲ್ಲಿ ಮಂಗಳ ಅಂತ ಹೆಂಡತಿ ಇದ್ರು ಕೂಡ ಬೇರೆ ಭಾಷೆಯವರೇ ಅವನಿಗೆ ಇಷ್ಟ ಮಂತ್ರದಲ್ಲಿ ಅವನು ಉಚ್ಚತ ಅಚ್ಚುತನು ಹಾಗೇನೆ ಅಂತ ಕಾಣಿಸುತ್ತೆ ರೀತಿ ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ ಎಲ್ಲ ನಮ್ಮಲ್ಲೆಲ್ಲ ಕನ್ನಡದವರು ಹೀರೋಯಿನ್ ಮಾಡ್ತಾರೆ ನಿಮ್ಗೆ ಯಾಕೆ ಆ ಥರದ್ದು ದುರಂತ ಆದ್ರೆ ನೋಡಿ ಇಲ್ಲಿ ಕನ್ನಡದವರೇ ಬಂದಿದ್ದಾರೆ ಹಾಗಾಗಿ ನಿಮಗೆ ಸ್ವಲ್ಪ ಭಯ ಇರಬೇಕು ಯಾಕಂದ್ರೆ ಇವ್ರು ಏನ್ ಮಾಡಿದ್ರು ಆಕ್ಟಿಂಗ್ ಆಗ್ಬಿಡ್ತದೆ ಕನ್ನಡದವ್ರು ಅಲ್ಲದೆ ಇದ್ದಾಗ ಇವರಾದಾಗ ಇವರು ತಪ್ಪು ಹುಡುಕುವಂತ ಸಾಧ್ಯತೆ ಇರ್ತದೆ ಹಂಗಾಗಿ ಅದು ಅದಕ್ಕೆ ನನ್ನ ಆತ್ಮೀಯ ಗೆಳೆಯರು ಅಚ್ಯುತ ಮತ್ತು ರಂಗಾಯಣ ನಮ್ಮ ಪಾತ್ರಗಳನ್ನೆಲ್ಲ ತಿಂದಾಕ್ಬಿಟ್ರು ಬಂದು ನಮ್ಗೆ ಇಲ್ಲಂಗ್ ಮಾಡಾಕ್ಬಿಟ್ರು ಇವರಿಬ್ರು ಬಂದು ಸತ್ಯ ಒಪ್ಕೋಬೇಕು ವಯಸ್ಸಾಯ್ತು ಅಂತ ನಾನು ಹೇಳಲ್ಲ ತಿಂದ್ಬಿಟ್ರು ಎಲ್ಲ ಬೇಕಾದಷ್ಟು ಪಾತ್ರಗಳು ನೀವು ಮಾಡ್ಬೇಕಾಯ್ತು ಸರ್ ರಂಗಾಯಣ ಕೈಲಿ ಮಾಡಿಸ್ತೇನೆ ನೀವು ಮಾಡ್ಬೇಕಾಯ್ತು ಸರ್ ಅಚ್ಚುತಾಯ್ ಕಲ್ ನಾನು ಮಾಡ್ತಿರ್ಲಿಲ್ಲಪ್ಪ ನೀವು ಕರೆದಿದ್ರು ಯಾಕೆ ನಾನು ಕೇಳೋವಟ್ಟು ನೀವು ಕೊಡಲ್ಲ ನೀವು ಹೋಗ್ರಯ್ಯ ಅಂತ ನಾನು ಆ ತರ ಹೇಳ್ಕಂಡೆ ಅಂತ ಇಟ್ಕೊಂಡು ಆದ್ರೆ ಅಷ್ಟು ಚೆನ್ನಾಗಿ ಚಾಪು ಮೂಡಿಸಿದ್ದಾರೆ ಇವತ್ತು ರಂಗಭೂಮಿಯಿಂದ ಹೋದಂತ ನಟರಲ್ಲಿ ವಿಜಯ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಅದ್ಭುತ ನಟ ಅವನ ಜೀವನ ಹೇಗೆ ಅವನ ಪರಿಸ್ಥಿತಿ ಹೇಗೆ ಅಂದ್ರೆ ಸಜ್ಜನ ಸೌಜನ್ಯ ಸರಳತೆ ಅದೆಲ್ಲಕ್ಕಿಂತ ಡೆಡಿಕೇಶನ್ ಬದ್ಧತೆ ಸಂಚಾರಿ ಮಂಗಳ ಅವರ ತಂಡದಲ್ಲಿ ಇದ್ರು ಅಂತ ಕಾಣಿಸುತ್ತೆ ಅವ್ರ ನಾಟಕಗಳು ನೋಡಕ್ಕಾಗಿಲ್ಲ ಅವ್ರ ಮಾತುಗಳನ್ನು ಅವ್ರ ಪಾತ್ರಗಳನ್ನು ನೋಡಿದ್ದೆ ನನ್ನ ನಾಟಕ ಬಂದು ನೋಡಿದ್ರು ಎಲ್ಲೂ ಕೂಡ ಅಹಂ ಇಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿ ಹಾಗೆ ಇದ್ದಕ್ಕಿದ್ದಾಗೆ ಕಣ್ಮರಿ ಆಗ್ತಕ್ಕಂಥದ್ದು ಬಹಳ ದುಃಖದ ವಿಚಾರ ಇಂಥ ಒಂದು ಸಂದರ್ಭದಲ್ಲಿ ಆತ ಇದ್ದಿದ್ರೆ ನಮ್ಗೆ ಎಷ್ಟು ಆನಂದ ಆಗ್ತಿತ್ತು ಅವನಿಗೆ ಎಷ್ಟು ಆನಂದ ಆಗ್ತಿತ್ತು ನಾನು ಮೋಟರ್ ಬೈಕ್ ನಲ್ಲಿ ನಿಲ್ಸಿದ್ರೆ ನೋಡಿದ್ರೆ ಭಯ ಆಗ್ತಿದೆ ಅದೇ ಅಂತದ್ದೇ ಒಂದು ಗಾಡಿ ಒಳಗೆ ಆತ ಈ ನಮ್ಮ ಪುರುಸೊತ್ತಿಲ್ದಂಗ ಹೊರಟೋಗ್ಬಿಟ್ಟ ಅಂತ ಆಗೋಯ್ತಲ್ಲ ಅದು ಆ ದೃಷ್ಟಿಯಿಂದಲಾದ್ರೂ ಕೂಡ ಅವರ ಆತ್ಮಕ್ಕೆ ಅವರ ಕುಟುಂಬದ ಆತ್ಮಕ್ಕೆ ಶಾಂತಿ ಸಿಗೋದ್ರ ಜೊತೆಗೆ ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದೇನಂದ್ರೆ ನಿಮ್ಮ ನಮ್ಮ ಹೊಗಳಿಕೆ ಮತ್ತು ನಮ್ಮ ಅವರ ಪ್ರೋತ್ಸಾಹ ಮತ್ತು ಆ ಸಿನಿಮಾವನ್ನು ಜನ ನೋಡಬೇಕು ಅಂತ ಹೀಗಾಗಿ ಟೈಟ್ಲು ಕನ್ನಡದ ವಾತಾವರಣ ಆಮೇಲೆ ರಂಗಭೂಮಿಯ ನಂಟು ಆಮೇಲೆ ಎಲ್ಲರೂ ಬಹಳಷ್ಟು ಒಂದೇ ಒಗ್ಗಟ್ಟಿನಿಂದ ಕೂತ್ಕೊಂಡು ಒಂದೇ ಊರಿನಲ್ಲಿ ಹೀರೋಯಿನ್ನು ಕೂಡ ನಾಯಕಿಯು ಕೂಡ ಬೇರೆ ಭಾಷೆಗಳು ಅಲ್ಲದೆ ಇರತಕ್ಕಂಥವ್ರು ಅಂದ್ರೆ ತಮಾಷೆಗಳು ನಮ್ಮ ಅಷ್ಟೇನೆ ಆ ಡ್ಯಾನ್ಸ್ ನರ್ತಕಿ ಕೂಡ ಅಂದ್ರೆ ಇದು ಡ್ಯಾನ್ಸರ್ ಕೂಡ ಅವರು ನೃತ್ಯ ಗಾರ್ತಿ ಆಗ್ಲೇ ಅವ್ರು ಹೇಳ್ತಾ ಇದ್ರು ನನಗೆ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಮತ್ತೆ ನೀನು ಹೀರೋಯಿನ್ ಯಾಕೆ ಹಾಕಿ ಮಾಡಕ್ ಹೋದೆ ಅಂತ ಇವಳೇ ಸ್ಟೂಡೆಂಟ್ ಅಂತ ನಾನು ಅನ್ಕೊಂಡ್ರೆ ಇವ್ರಿಗೆ ಸ್ಟೂಡೆಂಟ್ ಇದಾರಂತೆ ಇದ್ರ ಅಜ್ಜಿ ಪಾತ್ರ ಮಾಡ್ಬೇಕಾಯ್ತು ಅಂತ ಹೇಳದೆ ಅಂದ್ರೆ ಇಷ್ಟು ವಯಸ್ಸಿಗೆ ಅಷ್ಟು ಸಾಧನೆ ಮಾಡಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ತರಬೇತಿ ಕೊಡ್ತಿದ್ದಾರೆ ಅಂದ್ರೆ ನಿನ್ನಲ್ಲೇನೋ ಬಹಳ ದೊಡ್ಡ ಶಕ್ತಿ ಇದೆ ಆ ಶಕ್ತಿ ಹೊರಬರ್ಲಿ ಅಂತ ಹೇಳಿ